ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, KCET ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಡಾಕ್ಯುಮೆಂಟ್ ಕಡ್ಡಾಯ, ಏನು ತೊಗೋಬೇಕು, ಏನು ತೊಗೋಬಾರ್ದು, ಯಾವ ಥರ ಡ್ರೆಸ್ ಕೋಡು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯ, ಈ ತಪ್ಪನ್ನು ಮಾಡಿದ್ರೆ ನಮಗೆ ಎಕ್ಸಾಮಿನಿಂದ ಹೊರ ಆಗ್ತಾಯಿದ್ದಾರೆ, ಏನು ಏನೆಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರಿನ್ನೂ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬೆಲ್ ಬಟನ್ನ ಕ್ಲಿಕ್ ಮಾಡೋದು. ಅಂದರೆ ನಿಮ್ಮ ಯಾವ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ಗೆ ನೀವು ಹೋಗಿ ಎಕ್ಸಾಮ್ ಹಾಲ್ಗೆ ಅಟೆಂಡ್ ಆಗಬೇಕು. ಕ್ಯಾಂಡಿಡೇಟು ನೀವು ಯಾವ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ಗೆ ನೀವು ಎಕ್ಸಾಮ್ ಹಾಲ್ಗೆ ಹೋಗಿ ಮೀಟ್ ಆಗಬೇಕು. ಅನ್ನೋದ್ರ ಬಂದುಬಿಟ್ಟು ಲೇಟ್, ಯಾವ ವಿದ್ಯಾರ್ಥಿಗಳು ಲೇಟಾಗಿ ಹೋಗ್ತಾರೆ ಅವ್ರನ್ನ ಎಕ್ಸಾಮ್ ಹಾಲ್ಗೆ ಅಲೋ ಮಾಡೋಲ್ಲ. ಇದು ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು. ಬಂದುಬಿಟ್ಟು ನೀವು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗಬೇಕಾದ್ರೆ ನೀವು ಕಂಪಲ್ಸರಿ ಸೋಷಿಯಲ್ ಡಿಸ್ಟೆನ್ಸ್, ಅಂದರೆ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ನೀವು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ನೀವು ಎಕ್ಸಾಮ್ ಹೋಗ್ಬೇಕಾದ್ರೆ ನಿಮ್ಮದು ಐ ಡಿ ಪ್ರೂಫ್ ಬೇಕಾಗಿರುತ್ತೆ. ಐ ಡಿ ಪ್ರೂಫ್ ಅಂದರೆ ಯಾವ್ಯಾವುದಂದ್ರೆ ನಿಮಗೆ ಒಂದು ಬಂದುಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಏನಾದಾಗಿರಲಿ ನಿಮ್ಮದು ಐ ಡಿ ಪ್ರೂಫ್ ಬೇಕಾಗಿರ್ಬೇಕು. ನಿಮ್ಮ ದಾಖಲಾತಿ ಬೇಕಾಗಿರಬೇಕಾದ್ರೆ ನೀವು ಕರ್ನಾಟಕದವ್ರು, ನೀವು ಇಂಡಿಯಾದ ಇರೋಣಕ್ಕೆ ಯಾವ್ದಾದ್ರು ಒಂದು ಐ ಡಿ ಪ್ರೂಫ್ ಬೇಕಾಗಿರುತ್ತೆ. ಆಧಾರ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಅಥವಾ ವೋಟರ್ ಐ ಡಿ ಆಗಿರ್ಬೋದು, ಏನಾರು ಒಂದು ನಿಮ್ಮದು ಪ್ರೂಫ್ ತೊಗೋಬೇಕಾಗುತ್ತೆ. ಕಾಲೇಜ್ ಐ ಡಿ ಆಗಿರ್ಬೋದು, ಏನೋ ಒಂದು ಪ್ರೂಫ್ ತೊಗೋಬೇಕಾಗುತ್ತೆ. ಅಂತ ಬಂದುಬಿಟ್ಟು ಸ್ಟೂಡೆಂಟ್ಸ್ಗಳು ನೀವು ಹೋಗ್ಬೇಕಾದ್ರೆ ಒಂದು ಮಾಸ್ಕ್ ಕಂಪಲ್ಸರಿ, ನೀವು ಮಾಸ್ಕ್ ಹಾಕಲೇಬೇಕು. ನಂತರ ಬಂದುಬಿಟ್ಟು ಆದರೆ ನೀವು ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ವಾಟರ್ ಬಾಟ್ಲಿ ನೀವು ಇನ್ಸ್ಟೆಂಟ್ ತೊಗೋಬೇಕು. ಅವರು ವಾಟರ್ ಬಾಟ್ಲಿ ನೀರು ಅವ್ರು ಸಪ್ರೇಟಾಗಿ ಕೊಡೋಲ್ಲ, ನೀವೇ ಮಾಸ್ಕ್ ಹಾಕಬೇಕು. ನೀವೇ ಸ್ಯಾನಿಟೈಸರ್ ಕೊಡ್ತಾರೆ ಹೋಗ್ಬೇಕಾದ್ರೆ ಅಥವಾ ವಾಟರ್ ಬಾಟ್ಲಿ ಅವ್ರು ಕೊಡೋಲ್ಲ, ನೀವು ವಾಟರ್ ಬಾಟ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಅಂತ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಅಂದರೆ ನೀವು ಏನೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಏನೋ ಇದೆ, ಮೊಬೈಲ್ ಗಿಬಲು, ಇವೇನು ನೀವು ಕೆಲಸ ಗಿಲ್ಸಿ ಏನೂ ತೊಗೊಂಗಿಲ್ಲ. ಅಂತ ಬಂದುಬಿಟ್ಟು ಅಂದರೆ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಪರ್ಮಿಟೆಡ್ ಲೀವ್, ಅಂದರೆ ಯಾವಾಗ ನೀವು CET ಎಕ್ಸಾಮ್ ಮುಗಿದು ಎಲ್ಲ ಪೇಪರ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಅದಕ್ಕಿಂತ ಮುಂಚೆ ಯಾರೂ ಕೂಡ ಎಕ್ಸಿಟ್ ಹಾಕೋಕ್ಕಾಗಲ್ಲ, ಅಂದರೆ ಕಾಲೇಜಿನ ಹೊರಗಡೆ ಹೋಗಲ್ಲ. ಅವ್ರು ಯಾವ ಟೈಮ್ ಕೊಡ್ತಾರೆ ಅವ್ರು ಮಾತ್ರ ಎಕ್ಸಾಮ್ ಅಲ್ಲಿಗೆ ಎಂಡ್ ಆಗಿವೆ. ಅಂದರೆ ಡ್ರೆಸ್ ಕೋಡ್ ಏನಿದೆ ಅಂದರೆ ನಿಮಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗುತ್ತೆ ಅದನ್ನು ನೀವು ನೀಟಾಗಿ ಡ್ರೆಸ್ ಮಾಡಬೇಕು. ಅಂತ ಅಂದ್ಬಿಟ್ಟು ಯಾವ ಡ್ರೆಸ್ ಅಂದರೆ ನೀವು ಕಲರ್ ಹಾಕ್ಬೋದು ಅಥವಾ ಯೂನಿಫಾರ್ಮ್ ಹಾಕ್ಬೋದು. ನೀವು ಯಾವ ಡ್ರೆಸ್ ನಿಮಗೆ ಕಂಫರ್ಟಬಲ್ ಆಗುತ್ತೆ ಆ ಡ್ರೆಸ್ಸನ್ನು ನೀವು ಹಾಕಬೇಕು. ಅಂತ ಅಂದ್ಬಿಟ್ಟು ಅಂದರೆ ನೀವು ನೀಟಾಗಿ ಡ್ರೆಸ್ ಹಾಕೋಬೇಕಾಗಿರ್ತದೆ. ಅಂತಂದ್ಬಿಟ್ಟು ನೀವು ಫ್ಯಾನ್ಸಿ ಡ್ರೆಸ್ಸಲ್ಲಿ ಹಾಕಬಾರಬಾರ್ದು, ನೀಟಾಗಿ ಮಾಮೂಲಿ ಯಾವ ಥರ ಡ್ರೆಸ್ ಇದೆ ಅದನ್ನು ಹಾಕ್ಬೋದು. ನಿಮಗೆ ಯಾವ್ದು ಇಷ್ಟ ಅದನ್ನು ಹಾಕ್ಬೋದು. ಫ್ಯಾನ್ಸಿ ಡ್ರೆಸ್ ಮತ್ತು ಹುಡುಗಿರ ಹಾಕೋ ಥರ ಯಾವ ಡ್ರೆಸ್ ಸ್ಕರ್ಟ್ ಗಿಟ್ಟು ಎಲ್ಲ ಆ ಥರ ಹಾಕಬಾರ್ದು, ನೀಟಾಗಿ ಡ್ರೆಸ್ ಹಾಕಬೇಕು. ಮತ್ತು ಬಂದುಬಿಟ್ಟು ನಿಮಗೆ KCET ಅಡ್ಮಿಟ್ ಕಾರ್ಡ್ ಅದರಲ್ಲಿ ನಿಮಗೆ ಸಿಕ್ಕಿರುತ್ತೆ ಅನ್ಕೋತೀನಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಬಿಟ್ಟು ನೀವು ಹೋಗಬೇಕಾಗುತ್ತೆ ಅಂತೇಳಿ ಚಿಟ್ಟ ಮೆಷನ್ ಮಾಡಿದ್ದಾರೆ. ಇದು ಇವತ್ತಿನ ಏನೇನು ಅಪ್ಡೇಟ್ ಅಂತ ತಿಳ್ಕೊಂಡಿದ್ದಾರೆ ಅನ್ಕೋತೀನಿ. ಇದೇ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.